ಸಿನಿಮಾ ಫಿಲ್ಮ್ ಫೇರ್ ಅವಾರ್ಡ್ಗೆ ನಾಮಿನೇಟ್ ಆಗಿದೆ. ಈ ಚಿತ್ರದ ನಿರ್ದೇಶಕರಾಗಿರುವಂತಹ ಸುಧೀರ್ ತರುಣ್ ಅವರ ಜೊತೆಗೆ ಈಗಾಗಲೇ ದರ್ಶನ್ ಅವರ ಆಕ್ಟಿಂಗ್ ಕೂಡ ಈ ಒಂದು ಚಿತ್ರದಲ್ಲಿ ಈಗ ನಾಮಿನೇಟ್ ಆಗಿರುವುದು. 69ನೇ ಫಿಲ್ಮ್ ಫೇರ್ ಪ್ರಶಸ್ತಿ ರೇಸ್ನಲ್ಲಿ ಕಾಟೇರ ಚಿತ್ರ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ ಈ ಚಿತ್ರದ ನಿರ್ದೇಶಕರಾಗಿರುವಂತಹ ತರುಣ್ ಸುಧೀರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ. ನಮಸ್ತೆ ಮಾ. ನಮಸ್ತೆ ತರುಣ್ ಸುಧೀರ್ ಅವರು, ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್. ನಿರೀಕ್ಷೆ ಇತ್ತ ಇದು? ಅಲ್ಲ, ನಿರೀಕ್ಷೆ ಅಂತಂದ್ರೆ ನಿಮ್ ನಾಮಿನೇಷನ್ ಅಲ್ವಾ, ಅದು ಗೆದ್ದಾಗ ಇನ್ನ ಬಹಳ ಖುಷಿ ಆಗುತ್ತೆ. ಎಸ್, ಈ ಸಿನಿಮಾ ಯಾಕಂದ್ರೆ ಇಡೀ ಒಂದು ಆಕ್ಸಿಜನ್ ಕೊಟ್ಟ ಸಿನಿಮಾ ಚಿತ್ರರಂಗಕ್ಕೆ, ಏನ್ ಹೇಳೋದಕ್ಕೆ ಬಯಸ್ತೀರಿ ಮೊದಲನೇದಾಗಿ? ಅದೇ ನೀವು ಹೇಳ್ದಂಗೆ ನಮ್ಗೆ 2023 ನಲ್ಲಿ ಅನ್ಕೊಂಡಿದ್ ರೇಂಜ್ ಕನ್ನಡ ಇಂಡಸ್ಟ್ರಿ ನಲ್ಲಿ ಏನೋ ಒಂದು ಅನ್ಕೊಂಡಿದ್ ಸಕ್ಸಸ್ ಸಿಕ್ಕಿರ್ಲಿಲ್ಲ ಅಂತ ಒಂದ್ ಎಲ್ಲರಿಗೂ ಒಂದು ಕೊರಗಿತ್ತು, ನೋವಿತ್ತು. ಅದೇ ಉದ್ದೇಶದಿಂದನೇ ನಮ್ಮ ನಿರ್ಮಾಪಕರು ರಾಕ್ ಲೈನ್ ಸರ್ ಆಗಿರ್ಲಿ ಅಥವಾ ದರ್ಶನ್ ಸರ್ ಆಗಿರ್ಲಿ, ಹೆಂಗಾರ ಟ್ರೈ ಮಾಡಿ ಈ ಫಿಲಮ್ ನ ಈ ವರ್ಷ ರಿಲೀಸ್ ಮಾಡೋಣ. ಸೊ ಒಂದ್ ಚಿಕ್ಕ ಬೂಸ್ಟ್ ಸಿಗುತ್ತೆ ಸಿನಿಮಾ, ನಮ್ಗೆಲ್ಲರಿಗೂ ಸಿನಿಮಾ ಬಗ್ಗೆ ಕಾನ್ಫಿಡೆನ್ಸ್ ಇದೆ. ಸೊ ಪ್ರಯತ್ನ ಪಡೋಣ ಅಂತಾನೆ ಅವ್ರು ತುಂಬಾ ಅವ್ರುಗಳ ಉದ್ದೇಶನೇ ನಾವು ಈ ಸಿನಿಮಾನ 23 ನಲ್ಲಿ ರಿಲೀಸ್ ಮಾಡಕ್ಕೆ ಇದ್ದಿದ್ದು. ಅಂಡ್ ಅದಕ್ಕೆ ಜನ ಅಷ್ಟು ಅದ್ಭುತವಾದಂತ ಒಂದು ರೆಸ್ಪಾನ್ಸ್ ಕೊಟ್ಟರು. ಸೊ ಮೊದಲ ಅವಾರ್ಡ್ ಅದು. ಹೌದು ಹೌದು, ಅಂದ್ರೆ ಅದೇ ಅಲ್ವಾ ಅಲ್ಟಿಮೇಟ್ ಅವಾರ್ಡ್ ಯಾವಾಗ ಅದೇ ಜನ ಕೊಡೋದೇನೆ ಅಲ್ಟಿಮೇಟ್ ಅವಾರ್ಡ್ ಆಗುತ್ತೆ ನಮ್ಗೆ ಯಾವಾಗೂ. ಇದೆಲ್ಲ ಇವಾಗ ಈ ತರದ ನಮ್ಗೆ ನಾಮಿನೇಷನ್ಸ್ ಆದಾಗ ಅಥವಾ ನಾಳೆ ಏನೋ ಗೆದ್ದಾಗ ನಮ್ಗೆ ಇನ್ನು ಒಂದು ಬೆಂತಡ್ದಂಗೆ, ಅದು ನಮ್ಮ ಕೆಲ್ಸಕ್ಕೆ ಒಂದು ಬೆಂತಟ್ಟ ತರ ಆಗತ್ತೆ ಅದು. ಸೊ ಹಾಗಾಗಿ ಎರಡನ್ನು ಅಷ್ಟೇ ಈಕ್ವಲ್ ವೇಟ್ ಇದಿರುವಂತದ್ದು. ಕಾಟೇರ ಸಿನಿಮಾ ಇಡೀ ಚಿತ್ರ ಕೂಡ ನಾಮಿನೇಟ್ ಆಗಿರೋದು, ಜೊತೆಗೆ ನಿರ್ದೇಶಕರಾಗಿ ನೀವು ನಾಮಿನೇಟ್ ಆಗಿದ್ದೀರಿ, ಏನ್ ಅನ್ಸತ್ತೆ ಇಂತಹ ಸಂದರ್ಭದಲ್ಲಿ? ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ತಿದ್ದೆ, ನೀವು ಕೂಡ ಹೇಳಿದ್ರಿ, ಈಗ ಅಂದ್ರೆ ಒಂದ್ ರೀತಿಯ ಬೆನ್ನು ತಟ್ಟುವಂತ ಕೆಲಸಗಳಾಗುತ್ತೆ. ಇದು ಇನ್ನು ಈಗ ಆಲ್ರೆಡಿ ನಾವು ನೋಡ್ತಾ ಇದ್ವಿ, ಚಿತ್ರ ಥಿಯೇಟರ್ ಗಳಲ್ಲಿ ಚಿತ್ರನೇ ಇಲ್ಲ ಅನ್ನುವಂತಹ ಸಂದರ್ಭ ಕೂಡ ಇದೆ. ಇದು ಒಂದೊಂದಷ್ಟು ಸ್ಫೂರ್ತಿ ಆಗುತ್ತೆ, ಮಾದರಿ ಆಗುತ್ತೆ ಅಂತ ಅನ್ಸುತ್ತಾ? ಅದೇ ಮಯ್ಯ, ನೀವು ಹೇಳ್ಬೇಕಾದ್ರೆ ಒಂದು ಲೈನ್ ತುಂಬಾ ಅದ್ಭುತ ಹೇಳಿದ್ರಿ, ಇಡೀ ತಂಡ ನಾಮಿನೇಟ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನನಗೆ ನಾನ್ ನಾಮಿನೇಟ್ ಆಗಿರೋದಕ್ಕಿಂತ ಒಂದು ಇಡೀ ತಂಡ ನಾಮಿನೇಟ್ ಆಗಿದೆ ಅನ್ನೋದು ಬಹಳ ಖುಷಿ ಆಗುತ್ತೆ. ಎಲ್ಲಾ ಡಿಪಾರ್ಟ್ಮೆಂಟ್ ಗಳಲ್ಲೂ ನಾಮಿನೇಟ್ ಆಗಿದ್ದಾರೆ. ಯಾಕಂದ್ರೆ ಈ ತರ ಸಿನಿಮಾಗಳೇ ಒಂದು ತಂಡದ ಶ್ರಮ. ನೀವು ಯಾರೋ ಒಬ್ಬರಿಂದ ಮಾಡಕ್ಕಾಗಲ್ಲ, ನಾನ್ ಬರೀ ಒಂದು ಫೇಸ್ ಆಗಿರ್ಬೋದು ಅಷ್ಟೇನೆ, ಬಟ್ ಇದು ಅಷ್ಟು ಜನ ಟೆಕ್ನಿಷಿಯನ್ಸ್, ಅದು ಕ್ಯಾಮ್ರಾಮನ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಅಥವಾ ಸ್ಟೋರಿ ರೈಟರ್ ಆಗಿರ್ಬೋದು, ಡೈಲಾಗ್ಸ್ ಎಲ್ಲ ಪ್ರತಿ ಒಂದು ಹಂತದಲ್ಲೂ ಎಲ್ಲಾರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಹಾಗಾಗಿ ಈ ತರ ಸಿನಿಮಾ ಅಷ್ಟು ಅದ್ಭುತವಾಗಿ ಮೂಡಿ ಬರುತ್ತೆ, ಜನಕ್ಕೆ ಅಷ್ಟು ಹತ್ರ ಆಗುತ್ತೆ ಅನ್ನೋದಕ್ಕೆ. ಸೊ ಒಂದ್ ಇಡೀ ತಂಡನ ರೆಕಗ್ನೈಸ್ ಮಾಡಿ ನಾಮಿನೇಟ್ ಆಗಿದೆ ಅಂದ್ರೆ ಇನ್ನು ಬಹಳ ಖುಷಿ ಆಗುತ್ತೆ. ಸೊ ಆಮೇಲೆ ಫಿಲಂ ಫೇರ್ ಅನ್ನೋ ತುಂಬಾ ದೊಡ್ಡ, ಅದಕ್ಕೊಂದು ಇತಿಹಾಸ ಇದೆ, ಅದಕ್ಕೆ ಆದಂತ ಒಂದು ಪ್ರೆಸ್ಟೀಜ್ ಇದೆ. ಅಲ್ಲಿ ನಾಮಿನೇಷನ್ ಬರೋದು ಕೂಡ ಅಷ್ಟೇ ಖುಷಿ ಕರ ಸಂದರ್ಭ ಅದು. ನಮ್ಗೆ ಕೂಡ ಅದೇ ಖುಷಿ, ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ದೊಡ್ಡ ವೇದಿಕೆಯಲ್ಲಿ ಕನ್ನಡ ಚಿತ್ರ ರೀತಿಯಾಗಿ ಒಂದು ನಾಮಿನೇಟ್ ಆಗುತ್ತೆ ಅಥವಾ ಇಂತಹ ಒಂದು ಸುದ್ದಿ ನಾವು ಕೇಳ್ತೀವಿ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಖುಷಿ ಯಾವ್ದಿದೆ ಹೇಳಿ? ನಿಜ ಮೇಡಮ್, ಯಾಕಂದ್ರೆ ಇದು ಅಟ್ ಅ ಟೈಮ್ ನಾಲ್ಕು ಲ್ಯಾಂಗ್ವೇಜಸ್ ಒಟ್ಟಿಗೆ ನಡೆಯುತ್ತೆ, ತೆಲುಗು ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ನಾಲ್ಕು ನಡೆಯುತ್ತೆ. ಆಮೇಲೆ ತುಂಬಾ ವಿರಳ, ಒಂದೇ ಸಿನಿಮಾಗೆ ಜಾಸ್ತಿ ನಾಮಿನೇಷನ್ಸ್ 6, 7, 8 ಆಗೋದು ತುಂಬಾ ಕಮ್ಮಿ. ಸೊ ತೆಲುಗುನಲ್ಲಿ ಆತರ ಒಂದ್ ಸಿನಿಮಾ ಆಗಿದೆ, ತಮಿಳಲ್ಲಿ ಒಂದ್ ಸಿನಿಮಾ ಆಗಿದೆ, ಮಲಯಾಳಂ ಒಂದ್ ಸಿನಿಮಾ, ಕನ್ನಡದಲ್ಲಿ ಕಾಟೇರ ಆಗಿರೋದಕ್ಕೆ ಬಹಳನೇ ಒಂದು ಖುಷಿ, ಒಂದು ನಿಜವಾಗ್ ಎಲ್ಲರಿಗೂ ಒಂದು ಪ್ರೌಡ್ ಫೀಲಿಂಗ್ ಇದೆ. ಇಡೀ ಚಿತ್ರತಂಡದವರಿಗೆ ಏನ್ ಹೇಳೋದಕ್ಕೆ ಬಯಸ್ತಾರೆ, ಯಾಕಂದ್ರೆ ಪ್ರತಿಯೊಬ್ಬರ ಕೆಲಸವನ್ನ ನಾವು ಇದರಲ್ಲಿ ಗಮನಿಸಿದ್ವಿ. ಪ್ರತಿಯೊಬ್ಬರು ಅಂದ್ರೆ ತಂತ್ರಜ್ಞರಿಂದ ಹಿಡಿದು ಆಕ್ಟರ್ ವರೆಗೂ, ನಿರ್ದೇಶಕರಿಂದ ಹಿಡಿದು ಪ್ರೊಡ್ಯೂಸರ್ ವರೆಗೂ, ಎಲ್ಲರ ಶ್ರಮ ಕೂಡ ಇದರಲ್ಲಿ ಕಾಣುತ್ತೆ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಇಲ್ಲ, ಎಲ್ಲರಿಗೂ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿ ಆಗುತ್ತೆ. ಬಟ್ ಏನು ಅಂತಂದ್ರೆ, ಇದಷ್ಟು ಜನ ಒಂದು ತಂಡ ಒಂದು ಶ್ರಮ ಪಟ್ಟಿದ್ದಕ್ಕೆ ಮೇನ್ ರೀಸನ್ ಇಬ್ರು, ಒಂದು ದರ್ಶನ್ ಸರ್. ದರ್ಶನ್ ಅವ್ರು ಒಪ್ಕೊಂಡಿದ್ದು ಅಂತ ಅನ್ನೋದಕ್ಕೆ, ಅವ್ರು ನಾನು ಹೋಗ್ಬೇಕಾದ್ರೆ ನಾನು ಎರಡ್ ಕತೆ ತಲೆಲಿ ಇಟ್ಕೊಂಡು ಹೋದಂತ ಅವ್ರಿಗೆ ಹೇಳಿದ್ದೆ, ಬಾ ಅಕಸ್ಮಾತ್ ಇದಿಲ್ಲ ಅಂದ್ರೆ ಇನ್ನೊಂದ್ ಬೇಕಾದ್ರೆ ಹೇಳ್ತೀನಿ ನಾನು ಅಂತ. ಅವ್ರು ಇನ್ನೊಂದ್ ಕತೆನೇ ಕೇಳಿದ್ ಈ ಕತೆನ ನಂಬುದ್ರು ಅಂತಂದ್ರೆ, ಅವ್ರಿಗಿದ್ದಂತ ಒಂದ್ ಜಡ್ಜ್ಮೆಂಟ್, ಅವ್ರಿಗಿದ್ದಂತ ಒಂದ್ ಪಲ್ಸ್ ಕತೆ ಮೇಲೆ, ಆಮೇಲೆ ಒಂದು ಕರೆಕ್ಷನ್ಸ್ ಇರ್ಲಿಲ್ಲ, ಅಥವಾ ನಾವು ಸೆಟ್ ಅಲ್ಲಿ ಏನ್ ಹೇಳಿದ್ರು ಆ ಕಾಸ್ಟ್ಯೂಮ್ ಇಂದ ಹಿಡಿದು ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು, ಅವ್ರು ಎಷ್ಟೋ ಸೀನ್ ಸುಮ್ಮನೆ ಒಂದು ಚಟ್ಟಿ ಹಾಕೊಂಡು ಬನೀನ್ ಹಾಕೊಂಡು ಸೀನ್ಗಳು ಮಾಡಿದ್ದಾರೆ. ಅದು ಏನು, ಅವ್ರು ಯಾವ ಒಂದು ಸ್ಟಾರ್ಡಮ್ ತರದೇನೆ ನಮ್ಮನ್ನ ಟೋಟಲ್ ಒಂದು ಟೆಕ್ನಿಷಿಯನ್ಸ್ ನ ನಂಬದಂತ ಸಿನಿಮಾ ಇದು. ಅಂಡ್ ಅದಕ್ಕೆ ಒಂದು ಬಂಡವಾಳ ಹಾಕೋದಕ್ಕೆ ರಾಕ್ ಲೈನ್ ಸರ್ ನಿಂತ್ಕೊಂಡಿದ್ ನಮ್ಗೆ. ಅಂದ್ರೆ ನಮ್ಗೆಲ್ಲಾರ್ಗು ಇದೇನು ತುಂಬಾ ರಿಸ್ಕ್ ತಗೊಂಡ್ತಾ ಇದೀವ, ಹೌದು ನಮ್ಗೊಂದು ಒಂದು ಹೊಸ ತರ ಕತೆ ಸಿಕ್ಕಿದೆ, ಒಂದ್ ಮಣ್ಣಿನ ಕತೆ ಸಿಕ್ಕಿದೆ, ಇದು ಚೆನ್ನಾಗಿ ಹೇಳ್ಬೇಕು ಅಂತ ಎಲ್ಲ ಉತ್ಸಾಹದಲ್ಲಿ ಇದೀವಿ. ಆದ್ರೆ ಇದನ್ ನಂಬಬೇಕಾಗಿರೋದು ತುಂಬಾ ದೊಡ್ಡ ಪಿಲ್ಲರ್ಸ್ ಇಬ್ರಿದ್ರು. ಸೊ ಇವತ್ತು ನಾವು ಏನೇ ಟೆಕ್ನಿಷಿಯನ್ಸ್ ನಮ್ಗೆ ಏನೇ ಹೆಸರು ಬರ್ತಿದೆ ಅಂತಂದ್ರೆ,
ಮೇನ್ ಕಾಂಟ್ರಿಬ್ಯೂಷನ್ ಇವರಿಬ್ಬರದಾಗುತ್ತೆ. ನಿಜ, ಒಂದು ಕಥೆಯಿಂದ ಹಿಡಿದು, ಯಾಕಂದ್ರೆ ಕತೆ ಹೇಗೆ ಇರುತ್ತೋ ಅದೇ ರೀತಿಯಾಗಿ ಅದನ್ನ ತೋರಿಸುವಂತಹ ರೀತಿ, ದೃಶ್ಯ ವೈಭವವಾಗಿ ಜನರ ಕಣ್ಮುಂದೆ ಸೆಳೆಯುವಂತಹ ರೀತಿ ಇದೆಯಲ್ಲ, ಅದು ಕೂಡ ಅಲ್ಲೇ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅಂತಹ ದೃಶ್ಯ ವೈಭವ ಕಾಟೇರ ಅಂತ ಹೇಳ್ತೀವಿ ನಾವು. ಹೌದು ಹೌದು, ಅಂದ್ರೆ ಇದು ಇದು ವಿಶುವಲ್ಸ್ ಹಂಗಿತ್ತು ನಮ್ಗೆ. ಸೆವೆಂಟೀಸ್ ಬ್ಯಾಕ್ಡ್ರಾಪ್, ಏಯ್ಟೀಸ್ ಬ್ಯಾಕ್ಡ್ರಾಪ್, ಅದಕ್ಕೆ ಹೇಳಿದ್ ನಮಗೆ ಇದ್ರಲ್ಲಿ ನಮ್ಗೆ ಎರಡು ಇಂಪಾರ್ಟೆಂಟ್, ಒಂದು ಆರ್ಟ್ ಡೈರೆಕ್ಟರ್ ನಮ್ ಗುಣ ಅಂತ, ಒಂದು ನಮ್ಮ ಕ್ಯಾಮರಾಮನ್ ಸುಧಾಕರ್ ಎಸ್ ರಾಜ್ ಅಂತ ಅನ್ಬಿಟ್ಟು. ಅಂದ್ರೆ ನಿಮ್ಮನ್ನ ಇಡೀ ಊರ್ ಆ ಎರಾಗೆ ಆ ಊರಿಗೆ ಕರ್ಕೊಂಡು ಹೋದ್ರು. ಸೊ ಥಿಯೇಟರ್ ಆಚೆ ಬರ್ಬೇಕಾದ್ರೆ ನಾನು 70ರ ದಶಕದಲ್ಲೇ ಇದ್ದೇನೋ ಆ ತರ ಒಂದು ಫೀಲಿಂಗ್ ಜನ ಬಂದ್ರು, ಇಲ್ಲಾಂದ್ರೆ ನಮ್ ಕತೆ ರೀಚ್ ಮಾಡಕ್ ಆಗಲ್ಲ ನಾವು. ಸೊ ಹಾಗಾಗಿ ಎಲ್ಲಾ ಟೆಕ್ನಿಷಿಯನ್ಸ್ ಗೆ ಇದು ಎನರ್ಜೆಟಿಕ್ ಇದ್ದೇನೆ, ಇದ್ರ ಒಂದು ಸಬ್ಜೆಕ್ಟ್ ನ ಒಬ್ಬ ಸೂಪರ್ ಸ್ಟಾರ್ ಒಪ್ಕೊಂಡಾಗ. ಸೊ ಆ ನಿಟ್ಟಿನಲ್ಲಿ ನಮ್ಗೆಲ್ಲಾರ್ಗುನು ಈ ಸಿನಿಮಾ ಒಂದು ಡ್ರೈವಿಂಗ್ ಪೋಸ್ಟ್ ಆಗಿತ್ತು. ಇದರಲ್ಲಿ ಏನಾದ್ರೂ ನೀವು ಚೇಂಜಸ್ ಮಾಡ್ಕೊಂಡಿದ್ಯಾ ಅಥವಾ ಈ ತರ ಬೇಕು ಈ ತರ ಇತ್ತು ಅನ್ನುವಂಥದ್ದು ಏನಾದ್ರು ಚೇಂಜಸ್ ಮಾಡ್ಕೊಂಡಿದ್ದೀಯಾ? ಇಲ್ಲ ಮೇಡಮ್, ಏನ್ ಗೊತ್ತೆ, ನಮ್ಗೆ ಸ್ಟ್ರೈಟ್ ಕತೆ ಆಗಿರೋದ್ರಿಂದ ನಾವು ಏನ್ ಮಾಡ್ಕೊಂಡ್ರು ಅದು ಹೊಸದಾಗೆ ಇತ್ತು ನಮ್ಗೆ. ಅಂಡ್ ಏನ್ ಸಣ್ಣ ಪುಟ್ಟ ಕರೆಕ್ಷನ್ಸ್ ನಾವು ಸೆಟ್ ಹೋದಾಗ ಈಗ ಯಾರೋ ಒಂದು ಟೆಕ್ನಿಷಿಯನ್ ಏನೋ ಚೇಂಜಸ್ ಕೇಳಿರ್ತಾರೆ ಅಥವಾ ಆಕ್ಟರ್ಸ್ ಏನೋ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತಾ ಹಂಗೆ ಮಾಡ್ಕೊಂಡಿದೀವಿ ಹೊರತು ಕಥೆಯಾಗಿ ಏನು ಚೇಂಜಸ್ ಇರ್ಲಿಲ್ಲ. ಒಂದ್ಸತಿ ನಾವು ದರ್ಶನ್ ಸರ್ ಗೆ ರಫ್ಲೆನ್ ಸರ್ ಎಲ್ಲ ರೀಡಿಂಗ್ ಕೊಟ್ಟು ಲಾಕ್ ಆದ್ಮೇಲೆ ಪಿಕ್ಚರ್ ಅಲ್ಲಿಂದ ಏನೋ ಚೇಂಜಸ್ ಆಗಿಲ್ಲ. ಏನ್ ಅನ್ಕೊಂಡಿದ್ವಿ ಅದೇ ಕಥೆನೆ ಮಾಡಿರೋದು ನಾವು. ಇನ್ಫ್ಯಾಕ್ಟ್ ಎಲ್ಲ ಬೆಟರ್ಮೆಂಟ್ ಮಾಡ್ಕೊಂಡು ಹೋದ್ವಿ ಅಲ್ಲಿಂದ. ಈಗ ರೈತರ ಕತೆ, ಒಂದು ಹಳ್ಳಿ ಕತೆ ಅಥವಾ ಒಂದು ಡಿಫ್ರೆಂಟ್ ಆಗಿರುವಂತಹ ಕತೆ ಆಗಿರೋದು, ನಿಮ್ಗೆ ದರ್ಶನ್ ಅವರಿಗೆ ಹೇಳುವ ಸಂದರ್ಭದಲ್ಲಿ ಏನಾದ್ರೂ ಇದು ಒಪ್ಕೊಳ್ತಾರೋ ಇಲ್ವೋ ಅನ್ನುವಂತಹ ಅಳುಕು ಏನಾದ್ರು ಇತ್ತ? ತುಂಬಾ ಇತ್ತು. ನಾನು 50-50 ಇದ್ದಿದ್ದು, ನಾನು ಜಡೇಶ್ ಮಾತಾಡ್ಬೇಕಾದ್ರೆ ಒಂದು 2-3 ಲೈನ್ ಮಾತಾಡಿದ್ವಿ ನಾವು ಬೇರೆ ಬೇರೆ. ಬಟ್ ನಮ್ಗೇನಂದ್ರೆ ಸಾರ್ನ ಒಂದೇನೋ ಬೇರೆ ತರ ತೋರಿಸ್ಬೇಕು. ಅಂಡ್ ಇನ್ನ ನಾನು ಈ ಕತೆ ಹೇಳ್ಬೇಕಾದ್ರೆ ರಾಬರ್ಟ್ ರಿಲೀಸ್ ಆಗಿರ್ಲಿಲ್ಲ, ಆದ್ರೂ ಅವ್ರು ನನ್ನ ನಂಬಿ ಒಂದ್ ಸಿನಿಮಾ ಕೊಟ್ಟಿದ್ದಾರೆ ಅಂದಾಗ ನನಗ್ ಜವಾಬ್ದಾರಿ ಜಾಸ್ತಿ ಇದ್ದಿನ. ಸರಿ, ಏನ್ ಸಾರ್ ಮಾಡ್ತಿದ್ದಾರೆ ಅದನ್ನ ಬಿಟ್ಟು ಏನೋ ಟ್ರೈ ಮಾಡ್ಬೇಕಲ್ಲ ಅಂದ್ರೆ ನಮ್ಮೆಲ್ಲರಿಗೂ ಫಸ್ಟ್ ಇಂದ ಎಕ್ಸೈಟ್ ಆಗಿದ್ದು ಈ ಕತೆ. ಅದಕ್ಕೆ ಒಂದ್ಸತಿ ಹೇಳಿ ನೋಡೋಣ, ಅಕಸ್ಮಾತ್ ಇಲ್ಲ ಅಂತಂದ್ರೆ ಬೇರೆ 100% ಯಾವ್ದೋ ಒಂದ್ ಬೆಟರ್ ಮಾಡೋಣ, ಇದೇ ಕತೆ ಫಸ್ಟ್ ಪಿಚ್ ಮಾಡೋಣ ಅಂತಾನೆ ಇದೇ ಕತೆನ ಫಸ್ಟ್ ಹೇಳಿದ್ ನಾನು ಅವ್ರಿಗೆ. ಯಾಕಂದ್ರೆ ಅವ್ರು ನನಗೆ ಹೇಳಿದ್ರು ಅಷ್ಟೇ, ನಿನಗೆ ಯಾವ್ದು ಫಸ್ಟ್ ಕಾನ್ಫಿಡೆಂಟ್ ಆಗಿ ನಿನಗೆ ಯಾವ್ದು ಅನ್ಸುತ್ತೆ ಅದ್ ನನಗೆ ಹೇಳುವಂತಿದ್ರು, ನಾನು ಇದೇ ಕತೆ ಹೇಳಿದ್ದು. ಸೊ ಆಮೇಲೆ ಅವ್ರಿಗೂ ರಾಬರ್ಟ್ ಅವರು ಅಷ್ಟೊತ್ತು ಕಾಲ ಫಸ್ಟ್ ಕಾಪಿ ಎಲ್ಲ ನೋಡಿದ್ರಲ್ಲ, ಅವ್ರಿಗೊಂದು ನಂಬಿಕೆ ಇತ್ತು ಈ ಹುಡುಗ ಏನ್ ಹೇಳ್ತಾನೆ ಅದನ್ನೇ ಮಾಡ್ತಾನೆ, ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾನೆ, ಏನೋ ಹೇಳಿ ಮತ್ತೇನೋ ಇದಾಗಲ್ಲ ಅನ್ನೋದು ಅವ್ರಿಗೂ ನಂಬಿಕೆ ಇತ್ತು. ಸೊ ಹಾಗಾಗಿ ನಾವು ಹೇಳಿದ್ದು ಒಂದೇ ಸಿಟ್ಟಿಂಗ್ ಅಮ್ಮ ಅದು, ಅವತ್ತು ಒಂದೇ ಸಿಟ್ಟಿಂಗ್ ಅಲ್ಲಿ ನಾವು ಒಪ್ಕೊಂಡು ಅಲ್ಲಿ ಕತೆನ ಅವತ್ತೇ ಇಷ್ಟಪಟ್ಟು ಓಕೆ ಅಂದಿದ್ದ ಅವರು. ಅದಾದ್ಮೇಲೆ ಏನು ಕರೆಕ್ಷನ್ಸ್ ಇಲ್ಲ, ಏನು ಇರ್ಲಿಲ್ಲ. ಯಾಕಂದ್ರೆ ಇದು ಅನೇಕರಿಗೆ ಬದುಕು ಕಟ್ಟಿಕೊಟ್ಟಂತಹ ಸಿನಿಮಾ ಅಂತ. ಈಗ ಅನೇಕ ಜಡೇಶ್ ಅವರಾಗಿರ್ಬೋದು ಅಥವಾ ಮಾಸ್ತಿ ಅವರಾಗಿರ್ಬೋದು, ಅನೇಕ ಈಗ ಮಾಲಾಶ್ರೀ ಅವರ ಮಗಳು ಕೂಡ ಇದು ಡೆಬ್ಯೂ ಮೂವಿ, ಅವರಿಗೆ ಅನೇಕರಿಗೆ ಬದುಕು ಕಟ್ಟಿಕೊಟ್ಟಿದೆ ಈ ಸಿನಿಮಾ ಅಂತ. ಅಲ್ಲ, ಸಿನಿಮಾನೇ ನಮ್ಗಳೆಲ್ಲರಿಗೂ ಸಿನಿಮಾನೇ ಬದುಕು. ಇದ್ರಲ್ಲಿ ಇದ್ರಲ್ಲಿ ಒಂದು ಅವಕಾಶಗಳಷ್ಟೇ, ಒಂದು ಗುರುತಿಸಿದ ಒಂದು ಅವಕಾಶಕ್ಕಷ್ಟೇ ನಾವು ಕಾರಣ ಆಗಿರ್ಬೋದು. ಬಟ್ ಇಲ್ಲ ಅಂತಂದ್ರೆ ಅದೆಲ್ಲ ಅವರವ್ರ ಟ್ಯಾಲೆಂಟ್ ಅಮ್ಮ. ಅದು ಗಣೇಶ್ ಆಗಿರ್ಲಿ, ಮಾಸ್ತಿ ಆಗಿರತ್ತೋ, ಆರಾಧನಾ ಅವರಾಗಿರ್ಲಿ, ಎಲ್ಲ ಅವ್ರ ಟ್ಯಾಲೆಂಟ್, ಅವ್ರ ಅದ್ಭುತವಾದ ಟ್ಯಾಲೆಂಟ್ಗಳು, ಆ ಟ್ಯಾಲೆಂಟ್ ನಾವು ಬಳಸ್ಕೊಂಡಿದ್ವಿ. ಅದನ್ನ ಒಂದು ಅಂದ್ರೆ ಆ ಪ್ರತಿಭೆಗಳನ್ನ ಗುರುತಿಸುವ ಕೆಲಸ ಕೂಡ ಆಗ್ಬೇಕಲ್ಲ ಸರ್ ಅದೇ ಆ ಟೈಮಲ್ಲಿ ಅಂತ. ಹೌದು, ಅದೊಂದಕ್ಕೆ ನಾವು ಕಾರಣ ಆಗಿರ್ತೀವಿ. ಬಟ್ ದೇರ್ ಆಲ್ ವೆರಿ ಟ್ಯಾಲೆಂಟೆಡ್ ಅಂಡ್ ಹಾಗಾಗಿ ಅವ್ರ ರೈಟ್ ಪ್ಲಾಟ್ಫಾರ್ಮ್ ಸಿಕ್ತು. ಸೊ ಅದರಿಂದನೇ ಇವತ್ತು ಅಷ್ಟು ಒಳ್ಳೆ ಹೆಸರು ಬಂದಿದೆ ಎಲ್ಲರಿಗೂ. ನಿಜ, ಕಾಟೇರಮ್ಮನ ಆಶೀರ್ವಾದ ಅಂತ ಅನ್ಕೋಬಹುದಾ ಈಗ ಈ ಸಿನಿಮಾ? ಜನರ ಆಶೀರ್ವಾದ, ಕಾಟೇರಮ್ಮನ ಆಶೀರ್ವಾದ ಅಂತ 100%. ಯಾಕಂತಂದ್ರೆ ಯಾವುದೇ ಒಂದು ಸಿನಿಮಾ ಏನೇ ಆದ್ರೂ ಕೂಡ ನಾವು ಇಷ್ಟೇ ಶ್ರಮ ಪಟ್ಟರು ಅದು ಅಲ್ಟಿಮೇಟ್ ಒಂದು ದೇವರ ಆಶೀರ್ವಾದ ಇರಲೇಬೇಕು. ಸೊ ಈ ಸಿನಿಮಾಗೆ ಆ ತರದ ಒಂದು ತಾಯಿ, ಒಂದು ಶಕ್ತಿ ಫಸ್ಟ್ ಇಂದಾನು ಈ ಸಿನಿಮಾಗೆ ಬ್ಲೆಸ್ಸಿಂಗ್ ಅಲ್ಲೇ ಬಂದಿದೆ ನಮ್ಗೆಲ್ಲ. ಎಲ್ಲ ಏನೋ ತೊಂದರೆ ಆಗ್ತಿದೆ ನಂಗೆ, ಎಂತೆಂತ ಟೈಮಲ್ಲಿ ಕೂಡ ನಾವು ದಾಟ್ಕೊಂಡ್ ಬಂದಿದೀವಿ. ಸೊ 100% ಆ ತಾಯಿ ಆಶೀರ್ವಾದ ಈ ಸಿನಿಮಾ ಖಂಡಿತವಾಗಿದೆ. ಅಂದ್ರೆ ಸೆಟ್ ಅಲ್ಲಿ ಆಗಿರುವಂತದ್ದು ಅಥವಾ ನೀವು ಹೇಳಿದ್ರೆ ಅಂದ್ರೆ ಕೆಲವು ನಾವು ಇನ್ಸಿಡೆಂಟ್ ಗಳನ್ನ ದಾಟ್ಕೊಂಡು ಬಂದಿದ್ದ ಅಂತಹ ನೆನಪುಗಳನ್ನ ಮೆಲಕ್ಕೆ ಹಾಕಬಹುದಾ ಹೇಗೆ? ಇಷ್ಟೊಂದ್ಸತಿ ನಮ್ಗೆ ಏನಾಗಿದೆ ಅಮ್ಮ, ಯಾವ್ದೋ ಒಂದ್ ಟೈಮ್ ನಾವ್ ದೊಡ್ಡ ಒಂದು ಕ್ಲೈಮ್ಯಾಕ್ಸ್ ಏನೋ ಶೂಟ್ ಮಾಡ್ತಾ ಇದೀವಿ ನಾವು, ದೊಡ್ಡ ಸೆಟ್ ಹಾಕೊಂಡಿದೀವಿ ಅಲ್ಲಿ ಒಂದು 1,000-2,000 ಜನ ಇದಾರೆ. ನಮ್ ಬೆಳಗ್ಗೆ ಹೋದಾಗ ಫೋರ್ಕಾಸ್ಟ್ ಮಳೆ ಅಂತ ಗೊತ್ತಾಗಿದೆ ನಮಗೆ. ಏನಪ್ಪಾ ಇದು, ಇವತ್ತು ಒಂದ್ ದಿವಸ ಮಳೆ ಬಂದು ಅಪ್ಸೆಟ್ ಆಯ್ತು ಅಂದ್ರೆ ಲಕ್ಷಾಂತರ ರೂಪಾಯಿ ಹೋಗ್ಬಿಡುತ್ತಲ್ಲ ನಮ್ಗೆ ಅಂತಂದಾಗ ರಾಕ್ಲೆ ಸರ್ ಇಲ್ಲ ದೇವ್ರ ಪೂಜೆ ಮಾಡಿ ಶುರು ಮಾಡಿ ನೀವು ಅಂತ ತಕ್ಷಣ ನಾವು ಕರ್ಸಿ ಅಲ್ಲಿ ಅಲ್ಲಿ ದೊಡ್ಡ ನೀವು ಕ್ಲೈಮ್ಯಾಕ್ಸ್ ತೊಡೆದ್ರೆ ಒಂದು ದೊಡ್ಡ ತಾಯಿ ವಿಗ್ರಹ ಮಾಡ್ತಿದ್ವಿ. ಸೊ ಅದೊಂದೆಲ್ಲ ಪೂಜೆ ಮಾಡ್ತೀವಿ, ಶೂಟಿಂಗ್ ಮಾಡಿದ್ವಿ. ನಂಬಲ್ಲ ಅಮ್ಮ, ನಮ್ಗೆ ಸಂಜೆ 5:30 ತನಕ ಮಳೆ ಇಲ್ಲ, ನಾವು ಪ್ಯಾಕ್ ಅಪ್ ಅಂತ ಅಂದಿದ್ದು 5 ನಿಮಿಷಕ್ಕೆ ಮಳೆ ಶುರು ಆಗಿದೆ ಅವತ್ತು. ಈ ತರದ ಎಷ್ಟೋ ಇನ್ಸ್ಟೆಂಟ್ ಗಳು ನೋಡಿದ್ವಿ ನಾವು. ಒಂದೇನೋ ಒಂದು ಡ್ರೈವಿಂಗ್ ಫೋರ್ಸ್ ಈ ಪಿಕ್ಚರ್ ನಡಿಬೇಕಾರಲ್ಲ ನಮ್ಗೆ, ನಾವು ಔಟ್ಡೋರ್ ಶೂಟಿಂಗ್ ಮಾಡ್ಬೇಕು, ಇದು ಯಾವ್ದೋ ಶೂಟಿಂಗ್ ಈ ಲೊಕೇಶನ್ ಕಷ್ಟ ಅಂತ ಅನ್ಕೊಂಡಿದ ಕಡೆ ಎಲ್ಲ ತುಂಬಾ ಸುಲಭ ಶೂಟಿಂಗ್ ಮಾಡ್ಕೊಂಡ್ ಬಂದಿರ್ತೀವಿ. ಸೊ ಆ ತರದೆಲ್ಲ ತುಂಬಾ ನಮ್ಗೆ ಒಂದು ಪಾಸಿಟಿವ್ ಆಗಿ ತಿಳಿಸಿ. ನಿಮ್ಗೆ ನೆನಪಲ್ಲಿರುವಂತಹ ತುಂಬಾ ಇಷ್ಟವಾದಂತಹ ಸೀನ್ ಇದ್ರಲ್ಲಿ ಯಾವುದು ಅಂತ?
ಇಡೀ ಸಿನಿಮಾವೇ ನಿಮ್ದು ಎಲ್ಲ ಪ್ರತಿ ಒಂದು ಇರೋದ್ರಿಂದ. ಬಟ್ ಕೆಲವೊಂದು ಇದು ತುಂಬಾ ನಂಗೆ ಇಷ್ಟ ಆಯ್ತಪ್ಪ ಈ ಫ್ರೇಮ್ ಆಗಿರ್ಬೋದು ಅಥವಾ ಈ ಒಂದು ಸೀನ್ ಅಂತ ಅನ್ನೋದಾದ್ರೆ ನನಗೆ ಹಂಗೆ ಒಂದು ಪಿಕ್ ಮಾಡ್ಬೇಕು ನೀವು ಅಂದ್ರೆ ಅದ್ರಲ್ಲಿ ಒಂದು ಸೀನ್ ಬರುತ್ತೆ. ದರ್ಶನ್ ಸರ್ ಊಟ ಮಾಡ್ತಾ ಇರ್ಬೇಕಾದ್ರೆ ಒಂದು ವಿಷಯ ಮಾತಾಡ್ತಾರೆ, ಅಲ್ಲಿ ಶ್ರುತಿ ಮೇಡಮ್ ಅವರು ನಾವು ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ನಿಮಗೆ ಅಂತ ಒಂದು ಮಾತು ಹೇಳಿದಾಗ ಅವ್ರು ಊಟ ಕೂತಿದ್ದವ್ರು ಊಟ ಒಂದು ತುತ್ತ ತಿಂದೇನೆ ಅಲ್ಲಿ ಶುರು ಮಾಡ್ತಾರೆ, ನಾವು ಇನ್ನು ಬದುಕಿದೀವಿ ಅಂತ ಅನ್ಕೊಂಡಿದ್ಯಾ ನೀನು, ಎಷ್ಟು ನಮ್ಮನ್ನ ಭೇದ ಭಾವ ಮಾಡ್ತೀರಂತ ಒಂದು ಸಿಂಗಲ್ ಟೇಕ್ ಅಲ್ಲಿ ಒಂದು ನಾಲ್ಕು ಪೇಜ್ ಡೈಲಾಗ್ ಅಮ್ಮ. ಅದು ನಾನು ಅವತ್ತು ಡಿಸೈಡ್ ಮಾಡ್ತೀನಿ ಬಾಸ್, ಇದು ಒಂದು ಸಿಂಗಲ್ ಟೇಕ್ ತೆಗೆದ್ರೆ ಚೆನ್ನಾಗಿರುತ್ತೆ ಒಂದು ವಿತೌಟ್ ಕಟ್ಸ್ ಅಂತ ಅಂದ್ಬಿಟ್ಟು ನಾನು ಅವತ್ತು ಡಿಸೈಡ್ ಮಾಡಿದಾಗ ಅವ್ರು ಆಯ್ತು ಶಿನಾ ನಿನ್ಗೆ ಹಂಗ ಅನಿಸಿದ ಮಾಡೋಣಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಪ್ಯೂರ್ಲಿ ಅವರ ಒಂದು ಪರ್ಫಾರ್ಮೆನ್ಸ್ ಅದ್ರ ಮೇಲೆ ಇಟ್ಟಂತ ಒಂದು ಸೀನ್ ಅದು, ಅದ್ರಲ್ಲಿ ಇದ್ದಂತ ವಿಷಯ ಆಗಿರ್ಬೋದು, ಅವ್ರು ಕನ್ವೆ ಮಾಡಿದ ರೀತಿ ಆಗಿರ್ಬೋದು, ಎಲ್ಲಾನು ನನಗೆ ಅವತ್ತೇ ನನಗೆ ಒಂಥರ ಈ ಸಿನಿಮಾ ಏನೋ ಚೆನ್ನಾಗಿ ಆಗ್ಬಿಡುತ್ತೆ ಅಂತ ಅನ್ಸಿದ್ದಂತ ಒಂದು ಸೀನ್ ಅದು. ನನ್ಗೆ ಒನ್ ಆಫ್ ದಿ ಫೇವರೇಟ್ ಸೀನ್ಸ್. ಈಗ ಮ್ಯೂಸಿಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇವುಗಳಲ್ಲಿ ಅಂತ, ಯಾಕಂದ್ರೆ ಒಂದ್ ಜನರಿಗೆ ಒಂದು ಹತ್ರ ಆದ್ರೆ ತುಂಬಾ ರೀಚ್ ಆಗಿ ಹೋಗುತ್ತೆ. ಫಸ್ಟ್ ಮ್ಯೂಸಿಕ್ ಇಂದಾನೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಸಿನಿಮಾಗೆ ಹೋಗಿರೋದನ್ನ ಕೂಡ ನೋಡ್ತೀವಿ. ಹೌದು ಹೌದು, ಎರಡು, ಒಂದು ಮ್ಯೂಸಿಕ್ ಇನ್ನೊಂದು ಬ್ಯಾಕ್ಗ್ರೌಂಡ್ ಸ್ಕೋರ್. ಇವತ್ತಿನ ಟೈಮ್ ಅಲ್ಲಂತೂ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ನಾವು ತೆಗೆದಂತ ಒಂದು ಸೀನ್ ಅನ್ನ ಹತ್ತರಷ್ಟು ಅದನ್ನ ಮೇಲೆ ತಗೊಂಡು ಹೋಗೋದೇ ಒಂದು ರೀ ರೆಕಾರ್ಡಿಂಗ್ ಅಂತ ಆಗುತ್ತೆ. ಅಂಡ್ ಹಾಡುಗಳು ಅನ್ನೋದು ಇನ್ವಿಟೇಷನ್ ಇದ್ದಂಗೆ ನಮಗೆ, ನಿಮ್ ಜನಕ್ಕೆ ಥಿಯೇಟರ್ ಕರ್ಕೊಂಡ್ ಬರೋದು ಒಂದು ಇನ್ವಿಟೇಷನ್ ತರ ಇರುತ್ತೆ. ಸೊ ಈ ಸಿನಿಮಾ ಅಥವಾ ದೊಡ್ಡ ಶಕ್ತಿಯಾಗಿ ನಮ್ಗೆ ಹರಿಕೃಷ್ಣ ಸರ್ ಜೊತೆಗೆ ಬಂದ್ರು, ಅವ್ರಿಗೂ ಇದ್ದಂತ ಒಂದು ಎಕ್ಸ್ಪೀರಿಯನ್ಸ್, ಅವ್ರು ಈ ತರದ ಒಂದು ಸಬ್ಜೆಕ್ಟ್, ಆಮೇಲೆ ಅವ್ರೊಬ್ರೆ ಒಬ್ಬ ಡೈರೆಕ್ಟರ್ ಇರೋದಿರುತ್ತೆ, ಅವ್ರು ನಮ್ಗೆ ಒಂದು ಇನ್ಪುಟ್ಸ್ ಗಳು ಕೊಟ್ಕೊಂಡು ಇಲ್ಲ ತರ ಈ ತರ ಜಾನರ್ಗೆ ಹೋಗೋಣ, ಈ ತರದ ಟ್ರೈ ಮಾಡೋಣ ಅಂತ ಅವರು ರೀ ರೆಕಾರ್ಡಿಂಗ್ ಸಾಂಗ್ಸ್ ಎಲ್ಲಾದ್ರೂ ಕೂಡ ಅಷ್ಟು ಸಪೋರ್ಟಿವ್ ಆಗಿ ಬಂದ್ರು. ಸೊ ನೀವು ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ನಿಮಗೆ ಅದೇ ಅನ್ಸುತ್ತೆ, ಒಂದ್ ಹಳ್ಳಿ, ಒಂದೊಂದು ಅದೇ ಪರಿಸರ, ಆಮೇಲೆ ಅವ್ರು ಯೂಸ್ ಮಾಡಿದಂತ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮಾಡರ್ನೈಸ್ ಇನ್ಸ್ಟ್ರೂಮೆಂಟ್ಸ್ ಇಲ್ದೇನೆ, ಅವತ್ತಿನ ಚರ್ಮವಾದ್ಯಗಳು ಯಾವ್ದಿತ್ತು. ಸೊ ಇದರಿಂದ ತುಂಬಾ R&D, ತುಂಬಾ ರಿಸರ್ಚ್ ವರ್ಕ್ ಮಾಡಿದೀವಿ. ಸೊ ಅದೇ ಹೇಳ್ತಾರಲ್ಲ, ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅನ್ನೋದಕ್ಕೆ ದರ್ಶನ್ ಅವರು ಕೂಡ ಈಗ ಬೆಸ್ಟ್ ಆಕ್ಟರ್ ವಿಭಾಗದಲ್ಲಿ ಕೂಡ ನಾಮಿನೇಟ್ ಆಗಿದ್ದಾರೆ. ಅವರಂದ್ರೆ ನಾವು ಬೇರೆ ರೀತಿಯಲ್ಲಿ ನೋಡಿದ್ವಿ, ಬಟ್ ಇದರಲ್ಲಿ ಅವರನ್ನ ನೀವು ತೋರಿಸಿದ ರೀತಿ ಇದೆಯಲ್ಲ, ಓ ಈ ತರನು ಅನ್ನೋದನ್ನ ಆ ರೀತಿಯಾಗಿ ನೀವು ತೋರಿಸಿದ್ರಿ. ಫಸ್ಟ್ ನಿಮ್ಗೆ ಈ ತರ ಬೇಕು ಅಂತ ಅಂದಾಗ ಯಾವ್ದಕ್ಕೂ ಕೂಡ ಅವರು ಅನ್ಲಿಲ್ವಾ? ಇಲ್ಲ, ಅವ್ರಿಗೆ ಫಸ್ಟ್ ಇಂದ ಗೆಟಪ್ ಇಂದ ಹಿಡಿದು ಎಲ್ಲಾನು ನಾವು ಜಸ್ಟ್ ರಿಸರ್ಚ್ ಸೆಲೆಕ್ಟ್ ಮಾಡಿಟ್ಟಿದ್ವಿ. ಏನ್ ಕೊಟ್ರು ಅದಕ್ಕೆ ಅವ್ರು ಯೋಚನೆ ಬೆಟರ್ಮೆಂಟ್ ಮಾಡಿ ಇದು ಹಿಂಗ್ ಮಾಡೋಣ. ಸ್ವಲ್ಪ ಏಜ್ ಗೆಟಪ್ ಗೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು, ಅದಕ್ಕೆ ಒಂಚೂರು ಹೋಮ್ವರ್ಕ್ ಜಾಸ್ತಿ ಮಾಡಿದ್ವಿ ನಾವು. ಅವ್ರ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಅವ್ರ ವಾಯ್ಸ್ ಮಾಡ್ಯುಲೇಷನ್ ಇಂದ ಹಿಡಿದು ಮೇಕಪ್ ಇಂದ ಹಿಡಿದು ಪ್ರತಿ ಒಂದಕ್ಕೂ ಅವರು ಅದ್ರ ಡೀಟೇಲಿಂಗ್ ಕುತ್ಕೊಂಡ್ರು. ಇನ್ಫ್ಯಾಕ್ಟ್ ನಾವು ಅದು ಡಬ್ಬಿಂಗ್ ಎಲ್ಲ ಮಾಡ್ಬೇಕಾದ್ರೆ ಅವರು ಅರ್ಲಿ ಮಾರ್ನಿಂಗ್ ಬಂದು ಅದು ಸ್ವಲ್ಪ ಬೇಸ್ ವಾಯ್ಸ್ ಇರುತ್ತೆ, ನಾನು ಅವಾಗಲೇ ಡಬ್ ಮಾಡ್ಕೊಡ್ತೀನಿ ನಿಮಗೆ ಅಂದ್ಬಿಟ್ಟು ಅದಕ್ಕೆ ಒಂದು ಟೈಮ್ ತಗೊಂಡು ಡಬ್ಬಿಂಗ್ ಮಾಡ್ಕೊಟ್ರು. ಅಂಡ್ ಅದು ಏಜ್ ಗೆಟಪ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಒಂದು 2 hours, 2.5 hours ಮೇಕಪ್ ಹಾಕ್ತಿದ್ವಿ ಅದಕ್ಕೆ. ಸೊ ಅಷ್ಟು ಪೇಷನ್ಸ್ ಅಲ್ಲಿ ಕುತ್ಕೊಳ್ಳೋರು, ಅದು ಮೇಕಪ್ ಹಾಕಿದ್ರೆ ತೆಗಿಯೋದಕ್ಕೆ ಮತ್ತೆ 45 minutes, 1 hour ಆಗುತ್ತೆ ಅಂದ್ಬಿಟ್ಟು ಅವ್ರು ಮಧ್ಯಾಹ್ನ ಬ್ರೇಕ್ ಅಲ್ಲಿ ಊಟ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಅದೆಲ್ಲ ಹಾಕೊಂಡು ಊಟ ಮಾಡ್ತಿರ್ಲಿಲ್ಲ, ಬಾಯಿ ಓಪನ್ ಮಾಡಕ್ ಆಗಲ್ಲ ಅನ್ಬಿಟ್ಟು ಊಟ ಮಾಡ್ತಿರ್ಲಿಲ್ಲ ಅವರು, ಸಾಯಂಕಾಲ ತನಕ ಹಂಗೆ ಇರೋರು. ಸೊ ಈ ತರದೆಲ್ಲ ಎಫರ್ಟ್ ಹಾಕಿದಕ್ಕೆನೆ ಆ ರಿಸಲ್ಟ್ ಅಂದ್ರೆ ನಮ್ಗೆ ಏನಂದ್ರೆ ದರ್ಶನ್ ಸರ್ ಮಾಡಿದಿರೋದಿರಲ್ಲ, ಅವರು ಕುರುಕ್ಷೇತ್ರ ಆಗಿರ್ಬೋದು, ರಾಯಣ್ಣ ಆಗಿರ್ಬೋದು, ಈ ತರ ದೊಡ್ಡ ಒಳ್ಳೊಳ್ಳೆ ಪಾತ್ರಗಳು ನನ್ನ ಪ್ರೀತಿ ರಾಮು ಅವ್ರು ಮಾಡಿದ್ದಾರೆ. ಬಟ್ ನಮ್ಗೇನು ಇದು ಮತ್ತೊಂದು ಚಾಲೆಂಜಿಂಗ್ ಆಗಿದೆಯಲ್ಲ ಅಂತ ನಮ್ಗೆ ಹೇಗಿತ್ತು, ಅವರು ಅದ್ ಹಂಗೆ ರಿಸೀವ್ ಮಾಡ್ಕೊಂಡು ಇದರಲ್ಲಿ ಈಗ ಕೆಲವು ಸಿನಿಮಾಗಳಲ್ಲಿ ನಾವು ನೋಡ್ತೀವಿ ಒಂದಷ್ಟು ತಪಸ್ಸು ರೀತಿಯಲ್ಲಿ, ಅಂದ್ರೆ ಎಲ್ಲಾ ಸಿನಿಮಾಗಳು ಕೂಡ ತಪಸ್ಸೆ, ನಾವು ಅಲ್ಲಿ ಅದು ಮುಗಿಯೋರಿಗೆ ಜನ ನೋಡೋರ್ಗು ಕೂಡ ತಪಸ್ಸಿನ ರೀತಿಯಲ್ಲೇ ಇರಬೇಕಾಗತ್ತೆ. ಬಟ್ ಕೆಲವೊಂದು ಶ್ರದ್ಧೆಗಳು, ನೀತಿ ನಿಯಮಗಳು ಅಥವಾ ದೇವರಿಗೆ ಸಲ್ಲುವಂತ ಆ ತರದ ಏನಾದ್ರು ಮಾಡ್ಕೊಂಡಿದ್ರ ಇದ್ರಲ್ಲಿ, ಯಾಕಂದ್ರೆ ದೇವರ ಸಿನಿಮಾ ದೇವರಿಗೆ ಅನ್ನುವಂತಹ ರೀತಿಯಲ್ಲಿ ಏನಾದ್ರು? ಅದೇ ನಾವು ಕ್ಲೈಮ್ಯಾಕ್ಸ್ ಅದೆಲ್ಲ ಮಾಡ್ಬೇಕಾದ್ರೆ ನಾವ್ ಇಷ್ಟಾಗುತ್ತೆ ಅಷ್ಟು ಅದಕ್ಕೆಲ್ಲ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ಫಸ್ಟ್ ಏನೆ, ಯಾಕಂದ್ರೆ ಒಂದು ದೇವಿ ತಗೊಂಬಂದಿದೀವಿ ಅದೆಲ್ಲ ಅಷ್ಟು ಮಟ್ಟಿಯಿಂದಾನೆ ಮಾಡ್ಬೇಕು. ಆಮೇಲೆ ಆಚರಣೆ ಹೌದು, ಆಮೇಲೆ ಆ ಪರಿಸರದಲ್ಲಿ ಏನು ನಾನ್ ವೆಜ್ ಆಗ್ಲಿ ಇನ್ನೊಂದೇನೋ ಇಲ್ದಂಗೆ ನೋಡ್ಕೋಬೇಕು. ಸೊ ಆ ತರದೆಲ್ಲ ಏನಿದೆಯೋ ಅದಷ್ಟು ಪದ್ಧತಿಗಳನ್ನ ಫಾಲೋ ಮಾಡಿದ್ವಿ, ಯಾಕಂದ್ರೆ ರಾಕ್ ಲೈನ್ ಸರ್ ಅದ್ರ ಬಗ್ಗೆ ಎಲ್ಲ ತುಂಬಾ ಹೇಳ್ತಾರೆ ಅದನ್ನ ಮಾಡ್ಲೇಬೇಕು ಅಂತ. ದರ್ಶನ್ ಸರ್ ನಮ್ಮ ನಮ್ಮ ಇಡೀ ತಂಡ ನಂಬರ್ತೀವಿ ಅದನ್ನ. ಸೊ ಹಾಗಾಗಿ ಅದ್ ಏನಿದೆ ಅದನ್ನೆಲ್ಲ ಪಾಲಿಸ್ಕೊಂಡೆ ಬಂದ್ವಿ ನಾವು. ಆಮೇಲೆ ಪ್ರತಿದಿನ ಶೂಟಿಂಗ್ ಶುರು ಆಗ ಫಸ್ಟ್ ಶಾಟ್ಕಿಂತ ಮುಂಚೆ ನಾವು ಪೂಜೆ ಮಾಡಿ ಒಂದ್ ದೇವ್ರದ್ದು ಒಂದ್ ಫೋಟೋ ಇಟ್ಬಿಟ್ಟು ಒಂದ್ ಫಸ್ಟ್ ಶಾಟ್ ತೆಗ್ದೇನೆ ಬೇರೆ ಶಾಟ್ ತೆಗ್ದಿರೋದು ಇಡೀ ಸಿನಿಮಾ. ಸೊ ಆ ತರದೆಲ್ಲಾನು ನಾವು ಮಾಡ್ಕೊಂಡೆ ಬಂದಿದ್ವಿ. ಜಡೇಶ್ ಅವರ ಕಥೆಯ ಬಗ್ಗೆ ಮೊದಲನೇದಾಗಿ ಫಸ್ಟ್ ನಿಮಗೆ ಕೇಳಿದಾಗ ಏನನ್ಸ್ತು? ಅದೇ ನಾನು ಅವಾಗ ಗುರು ಶಿಷ್ಯರು ಮಾಡ್ತಾ ಇದ್ವಿ ನಾವು. ಸೊ ಗುರು ಶಿಷ್ಯರು ಮಾಡ್ಬೇಕಾದ್ರೆ ಹಿಂಗೆ ದರ್ಶನ್ ಸರ್ ನೆಕ್ಸ್ಟ್ ಏನಾದ್ರು ಕತೆ ಮುಗ್ದೋಗಿತ್ತು, ಗುರು ಶಿಷ್ಯ ಲಾಕ್ ಆಗಿತ್ತು.
ಕೋವಿಡ್ ಇತ್ತು, ನಾವು ಬೇರೆ ಇನ್ನ ಬೇರೆ ಏನೋ ಯೋಚನೆ ಮಾಡೋಣ ಬನ್ನಿ ಅಂತಂದಾಗ ಅವರು ಸರ್ ಏನೋ ಒಂದು ಜಾನರ್ ಹೇಳಿ, ಏನಾದ್ರು ಒಂದು ಯಾವ ತರ ತಂತ್ರ ಹೇಳಿ ಅಂತಂದಾಗ ನಮ್ಗೆ ಏನೋ ಚಿಕ್ಕ ಒಂದು ಐಡಿಯಾ ತರದ್ದು ಕೇಳಿದೆ, ಈ ತರ ಜಾನರ್ ಚೆನ್ನಾಗಿರುತ್ತೆ ಸರ್ ಇದು ಮಾಡಿದ್ರೆ ಅಂತ. ಅವಾಗ ಸರ್ ನನ್ ಗೊತ್ತಿದ್ದು ಇನ್ಸ್ಟೆಂಟ್ ಹೇಳ್ತೀನಿ ನೋಡಿ ಇದಕ್ಕೊಂಡು ಏನೋ ಮಾಡ್ಬೋದಾ ಅಂತ ಅವ್ರು ಇನ್ಸ್ಟೆಂಟ್ ಹೇಳ್ತಾರೆ. ಸೊ ಅದೇ ಒಲೆಮಾರಿ ಇನ್ಸ್ಟೆಂಟ್ ಅಂತ ಹೇಳಿದೆ, ಅದ್ರ ಬಗ್ಗೆ ಅಂತ ಹೇಳ್ತಾರೆ. ಸರ್ ಇದು ಚೆನ್ನಾಗಿದೆ ಅಂದ್ರೆ ಇಟ್ಕೊಂಡು ಏನೋ ಕತೆ ಮಾಡ್ಬೋದು ಅಂತ. ನಾನು ಚೆನ್ನಾಗಿದೆ ಜರೇಶ್, ಇದನ್ನ ಇಟ್ಕೊಂಡು ಏನೋ ಟ್ರೈ ಮಾಡೋಣ ಬನ್ನಿ ಅಂದ್ರೆ ಅಲ್ಲಿಂದ ಒಂದು ಚೆನ್ನೈ ಶುರು ಆಗುತ್ತೆ. ಅಂದ್ರೆ ಎಷ್ಟು ಟೈಮ್ ಮೊದಲೇ ನೀವು ಇದೆಲ್ಲ ಶುರು ಮಾಡಿದ್ರಿ ಗುರು ಶಿಷ್ಯರಾಗೋ ಟೈಮ್ ಅಲ್ಲೇ? ಅಂದ್ರೆ ನಮ್ಗೆ ಅದು ಲಾಕ್ಡೌನ್ ಫಸ್ಟ್ ಸೆಕೆಂಡ್ ಲಾಕ್ಡೌನ್ ಅದು, ಓಕೆ 21 ಲಾಕ್ಡೌನ್ ಅದು. ಸೊ ಅಲ್ಲಿ ನಾವು ಆಲ್ಮೋಸ್ಟ್ ಒಂದು 1.5-2 months ಅಷ್ಟೇ ಕೂತಿರ್ಬೇಕು ನಾವು. ಅಷ್ಟರಲ್ಲಿ ಅದನ್ನ ಲಾಕ್ ಮಾಡಿ, ಇಡೀ ಸ್ಕ್ರಿಪ್ಟ್ ಬರ್ಬಿಟ್ವಿ ನಾವು ಅದನ್ನ. ಅದು ಏನು ತುಂಬಾ ಡಿಸ್ಕಷನ್, ತುಂಬಾ ಟೈಮ್ ಏನಿಲ್ಲ, ಅದು ಹಂಗೆ ಸೀನ್ ಬೈ ಸೀನ್ ಸೀನ್ ಬೈ ಸೀನ್ ಸೀನ್ ಬೈ ಸೀನ್ ಹಂಗೆ ಆಗ್ತಾನೆ ಹೋಯ್ತದು. ಏನ್ ಯೋಚನೆ ಮಾಡಿದ್ರು ಹೊಸದ್ ಬರ್ತಿತ್ತು, ಯಾಕಂದ್ರೆ ಏನು ಹೊಸ ಬ್ಯಾಕ್ಡ್ರಾಪ್ ಇತ್ತಲ್ಲ, ಏನ್ ಯೋಚನೆ ಮಾಡಿದ್ರು ಹೊಸ ತರನೇ ಬರೋದು. ಸೊ ಹಾಗಾಗಿ ಅದು ಆ ತರದ ಒಂದು ಶೇಪ್ ಅಪ್ ಆಯ್ತು. ಕಾಟೇರ್ ಅನ್ನುವಂತ ಹೆಸರೇ ಒಂದ್ ರೀತಿಯಲ್ಲಿ ಎಲ್ಲರೂ ಕೂಡ ಆಶ್ಚರ್ಯ. ಅಂದ್ರೆ ಸ್ಟಾರ್ಟಿಂಗ್ ನಾವು ಮೊದಲು ಈ ಮೂವಿ ರಿಲೀಸ್ ಆಗೋದು ಮುಂಚೆ ಮಾತನಾಡುವಾಗ್ಲೂ ಡಿಸ್ಕಷನ್ ಮಾಡುವಾಗ್ಲೂ ಅದ್ರ ಬಗ್ಗೆ ಮಾತನಾಡ್ತೀವಿ ಅಂದ್ರೆ ಕಾಟೇರ ಏನು 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 ಅಂತ ಹೇಳಿ. ಸೊ ಆ ಹೆಸರೇ ಕೊಡ್ಬೇಕು ಅಂತ ಯಾಕೆ ಅನ್ಸ್ತು ಅಂತ? ಇದು ಆಕ್ಚುಲಿ ಸಜೆಸ್ಟ್ ಮಾಡಿದ್ದು ದರ್ಶನ್ ಸರ್ ಈ ಹೆಸರನ್ನ. ಅವ್ರು ಮುಂಚೆಯಿಂದ ಈ ತರದ ಒಂದು ಕಥೆ ಅಂತ ಒಂದು ಮನ್ಸಲ್ಲಿ ಇತ್ತು. ಕತೆ ಕೇಳಿದಾಗ ಅಲ್ಲಿ ದೇವಿ ಅದೆಲ್ಲ ಬಂದ ತಕ್ಷಣ ಹೌದು ನಾವಿದ್ ಕಾಟೇರಮ್ಮನ ಕನೆಕ್ಟ್ ಮಾಡಿದ್ರೆ ಇವನ ಹೆಸರು ಕಾಟೇರ ಅಂತ ಇಡಬಹುದು ಅಂತ ಅವರು ಒಂದು ಸಜೆಸ್ಟ್ ಮಾಡಿದ್ರು. ಎಲ್ರಿಗೂ ಅದು ಚೆನ್ನಾಗಿದೆ ಅಂತ ಅನ್ಸಿದ್ದು ಟೈಟ್ಲ್, ಹಾಗಾಗಿ ಅಲ್ಲಿಂದ ಕಂಟಿನ್ಯೂ ಮಾಡಿದ್ರು. ಈಗ ಅದರಲ್ಲಿ ನಾವು ಶ್ರುತಿ ಅವರ ಆಕ್ಟಿಂಗ್ ಕೂಡ ನೋಡ್ತೀವಿ ಅಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ತನ್ನ ಏನ್ ಪಾತ್ರಗಳಿದೆ ಅಥವಾ ತಾನು ಏನ್ ಕೊಡಬಹುದು ಅವೆಲ್ಲವನ್ನ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಅಂತ ಹೇಳಿ. ಹೌದು ಹೌದು, ಅಂದ್ರೆ ಅದೇಮ್ಮ ಇದೇನಾಯ್ತು ಎಲ್ಲಾರ್ಗು ನಾವು ಅಷ್ಟು ದೊಡ್ಡ ದೊಡ್ಡ ಕುಮಾರ್ ಗೋವಿಂದ್ ಸರ್ ಆಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು, ಬಿರಾದರ್ ಸರ್ ಎಲ್ಲಾರು ಅಷ್ಟು ಅದ್ಭುತದ ಕಲಾವಿದ್ರು ಇದ್ರು ಕೂಡ ಈ ಕತೆ ಕೇಳಿದ ಮೇಲೆ ಎಲ್ಲಾರು ಒಂದ್ ಚಿಕ್ಕ ವರ್ಕ್ ಶಾಪ್ ಅಂತ ಮಾಡಿದ್ವಿ. ಸೊ ಅದ್ ಕ್ಯಾರೆಕ್ಟರ್ ಹೆಂಗಿರ್ಬೇಕು, ಅವ್ರ ಬಾಡಿ ಲ್ಯಾಂಗ್ವೇಜ್ ಏನು, ಡೈಲಾಗ್ ಡೆಲಿವರಿ ಏನು, ಎಲ್ಲಾರು ಒಂದ್ ಇಂಟ್ರೆಸ್ಟ್ ತೋರಿಸಿದ್ರು ಈ ಸಿನಿಮಾ ಮೇಲೆ. ಸೊ ಹಾಗಾಗಿ ಅವ್ರದೆಲ್ಲ ಕಾಂಟ್ರಿಬ್ಯೂಷನ್ ತಗೊಂಡು ಆ ಸೀನ್ಗಳನ್ನೆಲ್ಲ ಫಸ್ಟ್ ರಿಹರ್ಸಲ್ಸ್ ಮಾಡಿ ವರ್ಕ್ ಶಾಪ್ ಮಾಡಿ ಆಮೇಲೆ ನಾವು ಶೂಟ್ ಹೋಗಿದ್ವಿ ಇದಕ್ಕೆ. ಸೊ ಅವ್ರೆಲ್ಲ ಆಸ್ ಅನ್ ಆಕ್ಟ್ರೆಸ್ ಏನಿದ್ರು ಪೇಪರ್ ಪೇಪರ್ ಕೈಯಲ್ಲಿ ಕೊಟ್ಟಿದ್ ಅಷ್ಟೇ ಅವ್ರಿಗೆ, ಅದನ್ನ ಅದಕ್ಕೆ ಜೀವ ತುಂಬಿತ್ತು. ಅವ್ರ ಶ್ರುತಿ ಮೇಡಮ್ ಆಗಿರ್ಬೋದು, ಕುಮಾರ್ ಸರ್ ಆಗಿರ್ಬೋದು, ಎಲ್ಲರೂ ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ಕೊಡ್ತಾರೆ. ಈಗ ನಾವು ಹೇಳ್ತೀವಿ ಅಂದ್ರೆ ಪ್ರತಿ ಬಾರಿ ಒಂದು ಎತ್ತುವ ಆಗಿರ್ಬೋದು ಕೋಣದ ವಿಚಾರ ಕೂಡ ಇದ್ರಲ್ಲಿ ಬರುತ್ತೆ. ಅಂದ್ರೆ ಆ ರೀತಿಯಾದಂತಹ ಒಂದು ಕಲ್ಪನೆ ಈ ರೀತಿಯಾಗಿ ಕೂಡ ಒಂದು ಇರುತ್ತೆ ಅನ್ನುವಂಥ ಕಲ್ಪನೆ ಇರೋದಿಲ್ಲ ಎಷ್ಟೊಂದ್ರೆ ಹಳ್ಳಿಗಳಲ್ಲಿ ಕೆಲವೊಂದು ಸಂಪ್ರದಾಯಗಳಿರುತ್ತೆ, ಪದ್ಧತಿಗಳಿರುತ್ತೆ, ಬಟ್ ಹೀಗೆ ಇರಬೇಕು, ಈ ತರನೇ ಹೋಗ್ಬೇಕು, ಈ ತರ ಆದ್ರೆ ಮಾತ್ರ ಅನ್ನುವಂಥದ್ದನ್ನ ಇದರಲ್ಲಿ ಒಂದು ಕೋಣದ ಮೂಲಕ ಕೂಡ ಹೇಳುವಂತಹ ಪ್ರಯತ್ನ ಆಗಿದೆ ಇಲ್ಲಿ. ಅದೊಂದು ಪದ್ಧತಿ ಇತ್ತು, ಅದೇ ಜಡೇಶ್ ಅವ್ರು ನನಗೆ ಹೇಳಿದ್ದು, ಈ ತರದ ಒಂದು ಪದ್ಧತಿ ಇತ್ತು ಸರ್ ಅವಾಗ, ಇವಾಗಿಲ್ಲ, ಇವಾಗ ಅದೆಲ್ಲ ಬೇರೆ ಅಂಗಲ್ ಚೇಂಜಸ್ ಆಗಿದೆ. ಸೊ ಬಟ್ ಮೊದಲು ಈ ತರದ ಒಂದು ಆಚರಣೆ ಇತ್ತು ಸರ್ ಅಂತಂದಾಗ ಅದೇ ಎಕ್ಸೈಟ್ ಆಗಿದೆ, ಓಕೆ ಈ ತರದ ಒಂದು ಆಚರಣೆ ಇದೆ. ಸೊ ಅಲ್ಲಿಂದ ನಾವು ಕ್ಲೈಮ್ಯಾಕ್ಸ್ ಬಂದಾಗ ಅದ್ರ ಮುಖಾಂತರನೇ ಫಿನಿಶ್ ಮಾಡ್ಬೇಕು ಪಿಕ್ಚರ್ ನ, ಅವಾಗ ಚೆನ್ನಾಗಿರುತ್ತೆ ಅಂತಾನೆ ಒಂದು ಐಡಿಯಾ ಶುರುವಾಗಿದೆ. ಅಲ್ಲಿಂದಾನೆ ಬೇಸಿಕ್ ಈ ಸಿನಿಮಾ ಸ್ಟ್ರಕ್ಚರಿಂಗ್ ಶುರುವಾಗಿದ್ದು. ಸೊ ಹಾಗಾಗಿ ನಮ್ ಫಸ್ಟ್ ಪಾಯಿಂಟ್ ಒಲೆಮರಿ ಜಾತ್ರೆಯಿಂದಾನೆ ಶುರುವಾಗಿದೆ ಸಿನಿಮಾ. ನಿಮ್ಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಆಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೋಡುವಾಗ ಇಷ್ಟು ದೊಡ್ಡ ಮಟ್ಟದ ಅನ್ನುವಂಥದ್ದು ಇತ್ತ ಹೇಗೆ ಅಂತ ಹೇಳಿ? ಈ ರೀತಿಯಾಗಿ ಆಗ್ಬಹುದು, ಈ ರೀತಿಯಾಗಿ ಬೇಕು ಸೆಟ್ಗಳು, ಯಾಕಂದ್ರೆ ಭರ್ಜರಿ ಸೆಟ್ಗಳು, ಅಷ್ಟು ಜನ ಅಲ್ಲ ಕತೆ ಹೇಳ್ದಾಗ ಎಲ್ಲಾರ್ಗು ಗೊತ್ತಾಗ್ಬಿಡುತ್ತೆ ಈ ತರನೇ ಇರುತ್ತೆ ಅನ್ಬಿಟ್ಟು. ಅಂಡ್ ರಾಕ್ ಲೈನ್ ಸರ್ ಗೊತ್ತಲ್ಲ, ಅವ್ರ ಬ್ಯಾನರ್ ಅಂತಂದ್ರೆ ಅವ್ರ ಗ್ರ್ಯಾಂಡ್ಯೂರ್ಗೆ ಒತ್ಕೊಟ್ಟಂತವ್ರು ಅವರು. ಸೊ ನಾವ್ ಹೇಳಿದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ಇನ್ನ ಇಲ್ಲ ತರ ಇನ್ನ ಹಿಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಹೇಳ್ಕೊಂಡ್ರು. ಬಟ್ ಇದು ಈ ಸಿನಿಮಾ ಏನ್ ಕೇಳ್ತಾ ಇದೆ ಅದನ್ನೆಲ್ಲಾನು ಒರೆಸೋಕೆ ಅವ್ರ ಜೊತೆ ನಿಂತಿದ್ರು ನಮ್ಗೆ. ಸೊ ನಾವ್ ಫಸ್ಟ್ ಇಂದ ಕತೆ ಏನ್ ಕೇಳ್ತಿದ್ರೆ ಅದಕ್ಕೆ ತಕ್ಕಂತ ಮಾಡಿದ್ವಿ, ಅದು ಬಿಟ್ಟು ಓವರ್ ಮಾಡೋದು ಬೇಡ, ಕಮ್ಮಿನೂ ಮಾಡೋದು ಬೇಡ ಅಂತಾನೆ ಮಾಡಿದೀವಿ. ನಿಮ್ಮ ಪ್ರಕಾರ ಈಗ ಯಾವುದೇ ವಿಭಾಗದಲ್ಲಿ ಆಯ್ಕೆಯಾದ್ರೂ, ಯಾವ ವಿಭಾಗದಲ್ಲಿ ಪ್ರಶಸ್ತಿ ಸಿಕ್ಕಿದ್ರು ಕೂಡ ಕಾಟೇರನ್ಗೆ ಸಲ್ಲುತ್ತೆ, ಬಟ್ ಯಾವ ವಿಭಾಗದಲ್ಲಿ ಬರಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇದೆ? ಏನಾದ್ರ ಬಗ್ಗೆ ಐಡಿಯಾ ನನಗೆ ಇವಾಗ ನೀವು ಹೇಳದ್ಮೇಲೆ ಗೊತ್ತಾಗಿ ನನ್ನ ನಾಮಿನೇಷನ್ ಆಗಿದೆ ಅಂತ ಅಂದ್ಬಿಟ್ಟು ಅಂತ. ಬಟ್ ನನಗದ್ ಹೇಳ್ತಲ್ಲ ಎಲ್ಲ ಇಡೀ ತಂಡವಾಗಿ ಅದಕ್ಕೆ ನಾಮಿನೇಟ್ ಆಗಿರೋದಕ್ಕೆ ನನಗೆ 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 ಬಹಳ ಖುಷಿ ಇದೆ. ಅಂಡ್ ನನ್ಗೆ ಪರ್ಸನಲಿ ಹೇಳ್ಬೇಕು ಅಂತಂದ್ರೆ ನಂಗೆ ದರ್ಶನ್ ಸರ್ ಬರ್ಬೇಕು ಅಂತ ಆಸೆ ಇದೆ ಮೇನ್, ಯಾಕಂದ್ರೆ ಇದಕ್ಕೆ ಮೇನ್ ಡ್ರೈವಿಂಗ್ ಫೋರ್ಸ್ ಅವರೇ ಇದ್ರು ಅಂಡ್ ಅವ್ರ ಎಫರ್ಟ್ಸ್ ಹಂಗಿದೆ. ಈಗ ಮಾಸ್ತಿಯವರ ಮಾತಾಡುವಾಗ ಎಲ್ಲ ಹೇಳ್ತಾ ಇದ್ರು ಅಂದ್ರೆ ಒಂದ್ ಕಡೆ ಇಲ್ಲಿ ಜನರ ಆಶೀರ್ವಾದ ಸಿಕ್ಕಿದೆ, ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಈ ತರ ನಾಮಿನೇಟ್ ಆಗಿದೆ, ಜೊತೆಗೆ ನಮ್ಗೆ ಈ ಸಿನಿಮಾದಲ್ಲಿ ಬದುಕು ಸಿಕ್ಕಿದೆ. ಅಂದ್ರೆ ನಮ್ಮ ಮನೆಯ ಮುಂದೆ, ಅಂದ್ರೆ ಅವ್ರು ಹೇಳಿದ್ರು ಕಾರಿನ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು, ಈ ತರ ಕಾರ್ ಕೂಡ ಬಂದಿದೆ ನನ್ನ ಮನೆ ಮುಂದೆ ಇದೆ ಅಂತ ಹೇಳಿ. ಸೊ ಆ ರೀತಿಯಾಗಿ ಸಿಗೋದು ಬಹಳ ಅಪರೂಪ ಅಂತ ಹೇಳಿ. ಅಂದ್ರೆ ಒಂದು ಸಿನಿಮಾ ಗೆದ್ರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಈ ಸಿನಿಮಾ ಸಿಕ್ಕಿದೆ ಕೊಟ್ಟಿದೆ ಅಂತ. ನಿರ್ಮಾಪಕರಿಗೆ ಆ ತರದ ಒಂದು ಮನಸ್ಸಿದೆ,
ಸರಿ ಬಂದಿದ್ದ ದುಡ್ಡೆಲ್ಲ ನನಗೆ ಇರಲಿ ಅಂತ ಯೋಚನೆ ಮಾಡ್ದೇನೆ. ಇದ್ರಲ್ಲಿ ಯಾರು ಏನೇನು ಕಷ್ಟಪಟ್ಟಿದ್ರೆ ಅವ್ರಿಗೆ ಎಷ್ಟಾಗುತ್ತೆ, ಅವ್ರಿಗೆ ಏನೇನು ಅವಶ್ಯಕತೆ ಇದೆ ಅದನ್ನ ಒಂಚೂರು ಪೂರೈಸಕ್ಕೆ ನೋಡೋಣ ಎಷ್ಟಾಗುತ್ತೆ ಅಷ್ಟು ಅನ್ನೋದ್ರ ಮೇಲೆ ಅವರು ಆತರ ಯೋಚನೆ ಮಾಡಿದ್ದಾರೆ. ಹಾಗಾಗಿ ಹೌದು, ಅವ್ರ ದೊಡ್ಡ ಗುಣ ಆಗುತ್ತೆ. ಆಲ್ ದಿ ವೆರಿ ಬೆಸ್ಟ್ ತರುಣ್ ಸುಧೀರ್ ಅವರೇ, ಎಲ್ಲಾ ವಿಭಾಗದಲ್ಲೂ ಆಯ್ಕೆ ಆಗಲಿ ಅನ್ನುವಂತಹ ಆಶಯ ನಮ್ದು ಕೂಡ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.